ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸಿನಿಮಾ ಲವರ್. ನಾನು ಇವತ್ತು ಮಾಸ್ಟರ್ ಮೂವಿನ ರಿವ್ಯೂ ಮಾಡ್ತಾಯಿದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ ಮೂವಿ ಆಗಿದೆ ತಿಳಿಸ್ಕೊಡ್ತೀನಿ. ವಿಜಯ್ ಸೇತುಪತಿ ಮತ್ತು ವಿಜಯ್ ದಳಪತಿಯವರ ಮಾಸ್ಟರ್ ಸಿನಿಮಾ ಹೇಗಿತ್ತು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಸಿನಿಮಾ ಬಂದುಬಿಟ್ಟು ಒಂದು ಕತೆ ಬರ್ತೀನಿ. ಸಿನಿಮಾ ಕತೆ ಬಂದುಬಿಟ್ಟು ಒಂದು ರಿಮೈಂಡ್ ರೂಮ್ ಇರುತ್ತೆ. ಆ ರಿಮೈಂಡ್ ರೂಮಲ್ಲಿ ಮಕ್ಕಳನ್ನ ಮೇಂಟೈನ್ ಮಾಡ್ತಿರೋದು ಯಾರಂದರೆ ವಿಜಯ್ ಸೇತುಪತಿ. ಆ ವಿಜಯ್ ಸೇತುಪತಿ ರಿಮೈಂಡ್ ರೂಮಿಗೆ ಮೇಂಟೈನ್ ಮಾಡ್ತಿದ್ದಾನೆ. ಆದರೆ ಇವರು ಮಾಸ್ಟರ್ ಆಗಿರೋ ಯಾರು ವಿಜಯ್ ದಳಪತಿ ಅವರು ಮಾಸ್ಟರ್ ಆಗಿರ್ತಾರೆ. ಅವರು ಈ ಥರ ಸರ್ಕ್ಯುಲರ್ ಕಳಿಸ್ತಾರೆ, ಗೌರ್ಮೆಂಟು ಸರ್ಕ್ಯುಲರ್ ಕಳಿಸುತ್ತೆ ಯಾರೋ ಎಲ್ಲ ಸ್ಕೂಲ್ಗಳಿಗೆ, ಈ ಥರ ಒಬ್ಬರು ಮಾಸ್ಟರ್ ಬೇಕು ಮೇಂಟೈನ್ ಮಾಡೋಕ್ಕೆ, ಬಂದುಬಿಟ್ಟು ಈ ಥರ ರಿಮೈಂಡ್ ರೂಮಲ್ಲಿ ಅಂತ ಕಳಿಸ್ತಾರೆ. ಆಗ ಸೆಲೆಕ್ಟಾಗಿ ಹೋಗೋದೆ ನಮ್ಮ ವಿಜಯ್ ದಳಪತಿ ಅವರು ಸೆಲೆಕ್ಟಾಗಿ ಹೋಗ್ತಾರೆ. ಅಲ್ಲಿ ಹೋದಾಗ ಏನೇನು ನಡೀತಿ, ಏನು ಲವ್ ಸ್ಟೋರಿ, ಯಾವ ಥರ ಏನಾಗುತ್ತೆ ಕತೆ, ಅದೇ ಕತೆ. ಮೊದಲಾಗಿ ಕತೆ ಬಂದರೆ ಕತೆ ಗುಡ್ ಅಂತ ಹೇಳ್ತೀನಿ, ಯಾಕಂದರೆ ಒಳ್ಳೆಯ ಕತೆಯನ್ನು ಒಳ್ಳೆಯ ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ದಾರೆ. ಮತ್ತು ಆ್ಯಕ್ಟಿಂಗ್ ಅಂತ ಮೆಚ್ಚಬೇಕಂದ್ರೆ ಆ್ಯಕ್ಟಿಂಗಲ್ಲಿ ವಿಜಯ್ ದಳಪತಿ ಮತ್ತು ವಿಜಯ್ ಸೇತುಪತಿ ಮೆಚ್ಚಲೇಬೇಕು. ಆದರೆ ನಂಗೆ ಇವಿ ಇಷ್ಟ ಆಗಿದ್ದ ಕ್ಯಾರೆಕ್ಟರ್ ಬಂದುಬಿಟ್ಟು ವಿಜಯ್ ಸೇತುಪತಿ. ವಿಜಯ್ ಸೇತುಪತಿ ಅವರು ತಮ್ಮ ಆನ್ಲೈನ್ ನಮ್ಮ ಅಲ್ಟಿ ಆ್ಯಕ್ಟಿಂಗ್ ಮೂಲಕ ಎಲ್ಲ ಪ್ರೇಕ್ಷಕರನ್ನು ಸೆಳೆದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಮಾಸ್, ಇದರಲ್ಲಿ ಮಾಸ್ ಇರುತ್ತಾ ಅಂತ ಕೇಳಬಂದು ಮಾಸ್ ಪಕ್ಕ ಮಾಸ್ ಇರುತ್ತೆ. ಸ್ವಲ್ಪ ಎಲ್ಲ ಮಾಸ್ ಕಡಿಮೆ ಆಯಿತು ಅನ್ನಿಸ್ತೀನಿ. ಇಂಟ್ರೋ ಪ್ರೊಮೋ ನೋಡೋದಕ್ಕೂ, ನಾವು ಮೂವಿ ನೋಡೋದಕ್ಕೂ ಒಂದು ಮಾಸ್ ಸ್ವಲ್ಪ ಕಡಿಮೆ ಆಯಿತು ಅನ್ಕೋತೀನಿ. ಮತ್ತು ಡ್ಯಾನ್ಸಿಂಗು ಒಂದು ಸ್ಕಿಲ್ಲು, ಆ್ಯಕ್ಟಿಂಗ್ ಸ್ಕಿಲ್ಲೆಲ್ಲ ಭಾಳಷ್ಟು ಚೆನ್ನಾಗಿದೆ, ಭಾಳಷ್ಟು ವರ್ಕೌಟ್ ಆಗ್ತಿದೆ. ನಮ್ಮ ಕನ್ನಡಿಗರು ಕಾಮಿಡಿಗಿಂತನೂ ಬೇರೆ ಯಾವುದು ಹೊರಡ್ಸೋಕ್ಕಾಗಲ್ಲ ಅಂತ ಹೇಳ್ತೀನಿ. ಮತ್ತು ಇದನ್ನು ಟ್ರೈಲರ್ ಆಲ್ರೆಡಿ ಸಿಕ್ಕಿದೆ, ಇದು ಅದಕ್ಕೆ ಯಾರೋ ಸ್ಪಾಯ್ಲ್ ಮಾಡಬೇಡಿ, ಟೈರ್ನಮ್ಮ ಸಿಕ್ಕಿರೋ ಯಾವುದನ್ನೂ ಲೀಕ್ ಮಾಡಬೇಡಿ, ಡಾಟಾ ಗೀಟ ಏನೋ ಆನ್ ಮಾಡಬೇಡಿ ಅಂತ ನಾನು ನಿಮಗೆ ಹೇಳ್ತಿದ್ದೀನಿ. ಡಾಟಾ ಗೀಟ ಎಲ್ಲ ಲೀಕ್ ಮಾಡಬೇಡಿ, ಆಲ್ರೆಡಿ ಮೂವಿ ಸಿಕ್ಕಿದ್ದೆ, ಪೈರಸಿ ಆಗಿದೆ, ನಾನು ಕೂಡ ಚೆಕ್ ಮಾಡಿದೆ. ಅದೇ ನಾನು ಥಿಯೇಟ್ರಲ್ಲಿ ನೋಡಿರೋ ಕಾರಣ ಮತ್ತೆ ನಾನು ಪೈರಸಿ ಎಲ್ಲ ಹೋಗೋಲ್ಲ. ಇದು ನನ್ನ ರಿವ್ಯೂ ಓನ್ಲಿ ಮೂವಿ.